ಸುಮಾರು ವರ್ಷಗಳ ಹಿಂದೆ ನಾನು ಚಿಕ್ಕವನಾಗಿರುವಾಗ ನಮ್ಮೂರಲ್ಲಿ ತಮಿಳ್ನಾಡಲ್ಲಿ ಹಂಗಿತ್ತು, ನಿಮ್ಮೂರಲ್ಲಿ ಹೆಂಗೋ ಗೊತ್ತಿಲ್ಲ, ಮೇ ಬಿ ಇರ್ಬೋದು. ಬೈಬಲ್ ಓದ್ರಿ ಅಂತ ಚರ್ಚಲ್ಲಿ ಪಾಸ್ಟ್ರಿ ಹೇಳಿದ್ರೆ ಅವರು ಬೇಗ ಬೈಬಲ್ ಮಾತ್ರನೇ ತೆಗೀತಾರೆ, ಓಕೆ, ಬೇರೆ ಏನು ಅವ್ರ ಹತ್ರ ಎಲ್ಲ ಬೈಬಲ್ ತೆಗೀತಾರೆ. ಬಟ್ ಈ ಕಾಲದಲ್ಲಿ ಏನಾದರೂ ಒಂದು ವಾಕ್ಯ ಓದಬೇಕಂದ್ರೆ ಈ ವಾಕ್ಯ ಓದ್ರಿ ಅಂತ ಹೇಳಿದ್ರೆ ಕೆಲವರು ಬೈಬಲ್ ತೆಗೀತಾರೆ, ಕೆಲವರು ಫೋನು, ಕೆಲವರು ಟ್ಯಾಬು, ಅದು ಇದು ಅಂತ ಸಿಸ್ಟಮ್ಸ್ ತುಂಬ ಹೆಚ್ಚಾಗಿ ಬೆಳೆದಿದೆ. ಸೊ ಇದರಿಂದ ಏನು ಮಿಸ್ಟೇಕು, ಏನು ಪ್ರಾಬ್ಲಮ್ ಅಂದರೆ, ಫಸ್ಟ್ ಥಿಂಗ್ ನಮ್ಮ ವಿಷನ್ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್. ಓಕೆ, ಸೊ ಈ ಲ್ಯಾಪ್ಟಾಪು ಮೊಬೈಲ್ಸು, ಎಲೆಕ್ಟ್ರಾನಿಕ್ಸ್ ಮೆಟೀರಿಯಲ್ಸ್ ಸುಮಾರು ಜಾಸ್ತಿ ನೋಡಿದ್ರೆ ಕಣ್ಣು ಸೈಟ್ ವಿಷನ್ ಪ್ರಾಬ್ಲಮ್ ಬರುತ್ತಂತ ಅವರು ರಿಸರ್ಚಲ್ಲಿ ಕಂಡುಹಿಡಿದಿದ್ದಾರೆ. ಸೊ ಅದು ನಮಗೂ ಗೊತ್ತು ಅಲ್ವಾ, ಜಾಸ್ತಿ ಹೊತ್ತು ನಾವು ಮೊಬೈಲ್ ನೋಡ್ತಾ ಇರುವಾಗ ಕಣ್ಣು ಉರಿಯೋ ಥರ, ಕಣ್ಣರಲ್ಲಿ ನೀರು ಬರೋ ಥರ, ಸೊ ಕಣ್ಣು ಸ್ವಲ್ಪ ಡಿಸ್ಕಂಫರ್ಟ್ ಆಗಿರುತ್ತೆ, ಅದು ನಮಗೂ ಗೊತ್ತು, ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಸೆಕೆಂಡ್ ಥಿಂಗ್, ಇದು ಓದ್ತಾ ಇರುವಾಗ ಮೆಸೇಜಸ್ ಬರುತ್ತೆ. ಈಗ ಯಾವಾಗ ನಾವು ಸ್ವಲ್ಪ ಪ್ಲ್ಯಾನ್ ಮಾಡ್ತೀವಿ ಈ ಟೈಮಲ್ಲಿ ನಾನು ಬೈಬಲ್ ಓದಬೇಕು ಅಂತ, ಸೊ ಓದೋದು ಕೂತ್ಕೊಂಡು ಓದ್ತಾ ಇರುವಾಗ ಇದು ಮೊಬೈಲಲ್ಲಿ ಓದ್ತಾ ಇದ್ವಿ, ಇಲ್ಲ ಟ್ಯಾಬಲ್ಲಿ ಓದ್ತಾ ಇದ್ವಿ, ಏನೋ ಓದ್ತಾ ಇರುವಾಗ ಒಂದು ಮೆಸೇಜಸ್ ಬರುತ್ತಾ ಇದೆ, ಏನೋ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಏನೋ ಒಂದು ನೋಟಿಫಿಕೇಶನ್ ಬರ್ತಾ ಇದೆ, ಮೆಸೇಜಸ್ ಬರ್ತಾ ಇದೆ. ಈ ಬರುವಾಗ ನಮ್ಮ ಮೈಂಡು ಆ ಮೆಸೇಜ್ ಕಡೆ ಹೋಗುತ್ತೆ, ಯಾರು ಮೆಸೇಜ್ ಮಾಡಿರ್ತಾರೆ, ಏನು ಮೆಸೇಜ್ ಮಾಡಿರ್ತಾರೆ, ಈ ಥರ ಆ ಕಡೆ ಹೋಗುತ್ತಲ್ವಾ. ಸೊ ಈ ಒಂದು ಸಮಸ್ಯೆಯನ್ನು ತೀರಿಸೋದಕ್ಕೆ ಏನು ಮಾಡಬೇಕಂದ್ರೆ, ಮೊಬೈಲು, ಲ್ಯಾಪ್ಟಾಪು, ಟ್ಯಾಬು ಇದೆಲ್ಲ ಆ ಥರ ಇಟ್ಬಿಟ್ಟು ಬೈಬಲಲ್ಲಿ ಓದಿದ್ರೆ ಚೆನ್ನಾಗಿರುತ್ತೆ. ಬಟ್ ಇದನ್ನು ಹೇಳಿದ್ರೆ ನಮಗೂ ಅರ್ಥ ಆಗಲ್ಲ, ಇನ್ನೊಂದು ಈ ಕಾಲದಲ್ಲಿ ಇದು ರೂಢಿ ಆಯಿತು, ಇದೇ ಅಭ್ಯಾಸ ಆಯಿತು, ಇದು ಮೊಬೈಲಲ್ಲಿ ಓದಿ ಓದಿ ಇದರಲ್ಲಿ ಓದಿ ಅದೇ ಹಂಗೆ ಅಭ್ಯಾಸ ಆಯಿತು. ಕೆಲವರಿಗೆ ವಾಕ್ಯ ಓದ್ರಿ ಅಂತ ಹೇಳಿದ್ರೆ ಬೈಬಲ್ ನೆನಪು ಬರಲ್ಲ, ಮೊಬೈಲೇ ನೆನಪು ಬರೋದು, ಮೊಬೈಲಿದೆ ಓದ್ತಾರೆ. ಸೊ ಇದನ್ನು ಏನು ಮಾಡೋದಂದರೆ, ತಮಿಳಲ್ಲಿ ಒಂದು ಪೊಯೆಟ್ ಇದ್ದಾರೆ, ಆ ಪೊಯೆಟ್ ಹೆಸರು ದನಾಲಿ ರಾಮನ್. ಈ ದನಾಲಿ ರಾಮನ್ ಏನು ಮಾಡಿದಾರಂತೆ, ಅರಸರು ಒಂದು ಕೋಡ್, ಒಂದು ಲೈನ್ ಹಾಕ್ಬಿಟ್ಟು ಈ ಲೈನು ಉಜ್ಜಿದ್ರೆ ಇದು ಚಿಕ್ಕದಾಗಬೇಕು ಅಂತ ಹೇಳಿದ್ರು. ಎಲ್ಲರೂ ಟ್ರೈ ಮಾಡಿದ್ರು, ಅದು ಇದು ಅಂತ ಏನೂ ಆಗಲಿಲ್ಲ. ಈ ದನಾಲಿ ರಾಮನ್ ಏನು ಮಾಡಿದ್ರು ಅಂದರೆ, ಈ ಚಿಕ್ಕ ಲೈನ್ಗೆ ಪಕ್ಕದಲ್ಲಿ ದೊಡ್ಡದಾಗಿ ಒಂದು ಲೈನ್ ಹಾಕಿದ್ರು. ಸೊ ಈ ದೊಡ್ಡ ಲೈನ್ ಪಕ್ಕದಲ್ಲಿ ಇದನ್ನು ನೋಡುವಾಗ ಇದು ಚಿಕ್ಕದಾಗಿ ಕಾಣಿಸುತ್ತೆ ಅಲ್ವಾ. ಸೊ ಇದೇ ಒಂದು ಪ್ರಯತ್ನ ನಾವು ಮಾಡೋಣ. ಏನಂದರೆ, ಬೈಬಲ್ ಜಾಸ್ತಿ ಹೋದರೆ ನಿಮ್ಮ ಈ ಮೊಬೈಲ್ ಯೂಸಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ. ಜಾಸ್ತಿ ನೀವು ಬೈಬಲಲ್ಲಿ ಮೆನ್ಷನ್ ಮಾಡಿ, ಬೈಬಲಲ್ಲಿ ಲೈನ್ ಹಾಕ್ಬೋದು, ಲೈನ್ ಹಾಕಿಟ್ಟು ಹೋದರೆ ಏನಾದರೂ ವಾಕ್ಯ ನನಗೆ ನೆನಪಿದೆ, ಏನೋ ಒಂದು ಇನ್ಸಿಡೆಂಟ್ ನೆನಪಿದೆ, ದಾವಿದನೋ ಏನೋ ಒಂದು ಮಾಡಿದ್ದಾನೆ ಅಂತ ಇನ್ಸಿಡೆಂಟ್ ನೆನಪಿದೆ. ಸೊ ಇವಾಗ ನನಗೆ ಅದು ಹುಡುಕ್ಬೇಕಂದ್ರೆ ಮೊಬೈಲಲ್ಲಿ ಹುಡುಕಿದ್ರೆ ಈಸಿ ಆಗುತ್ತೆ, ಇಲ್ಲಾಂದು ಹೇಳಿಲ್ಲ. ಬಟ್ ಮೊಬೈಲಲ್ಲಿ ಹುಡುಕಿ ಹುಡುಕಿ ನಿಮ್ಗೆ ಈ ಬೈಬಲ್ ಅಭ್ಯಾಸ ಹಂಗೆ ಹೊರಟೋಗುತ್ತೆ. ಮೊಬೈಲಲ್ಲಿ ದಾವಿದನು ಅಂತ ಹೇಳಿ ಹೆಸರು ಹೊಡೆದ್ರೆ ಆದಿಗಾರದಿಂದ ಪ್ರಕಟಣೆ ವರೆಗೂ ಇರುವಂಥ ಎಲ್ಲ ದಾವಿದನು ಬಂದುಬಿಡ್ತಾರೆ. ಬಟ್ ನಿಮ್ಮ ಬೈಬಲಲ್ಲಿ ನೀವು ತೆಗೆದು ಅದು ಓದಿದ್ರೆ ಆ ಹಿಸ್ಟ್ರಿ ನೆನಪು ಬರುತ್ತೆ. ದಾವಿದನು ಅಂದರೆ ಸಾಮುವೇಲ, ಅರಸರು, ಈ ಎರಡು ಈ ಫೋರ್ ಚಾಪ್ಟ್ರಲ್ಲಿ, ಫೋರ್ ಬುಕ್ಕಲ್ಲಿ ಬರ್ತಾರಲ್ವಾ. ಸೊ ಈ ಒಂದು ಅಭ್ಯಾಸ ಮಾಡೋದಕ್ಕೆ ಸ್ವಲ್ಪ ಟ್ರೈ ಮಾಡೋಣ, ಆ ಒಂದು ಪ್ರಯತ್ನ ಇವಾಗ. ಸೊ ಏನಂದರೆ, ಬೈಬಲ್ ಕ್ವಶ್ಚಿನ್, ಬೈಬಲಿಂದ ಕ್ವಶ್ಚಿನ್ ಕೇಳ್ತೀವಿ. ಸೊ ಈ ಕ್ವಶ್ಚಿನ್ಗೆ ಆನ್ಸರು ನೀವು ಮಾಡಬೇಕು. ಪಾಯಿಂಟ್ಸು, ಒಂದು ಕ್ವಶ್ಚಿನ್ಗೆ 5 ಪಾಯಿಂಟ್ಸು. ಈ 5 ಪಾಯಿಂಟ್ಸ್ ಏನಂದರೆ, ಫಸ್ಟ್ ಯಾರು ಆನ್ಸರ್ ಹೇಳ್ತಾರೋ ಅವ್ರಿಗೆ 5 ಪಾಯಿಂಟು, ಸೆಕೆಂಡ್ ಹೇಳಿದ್ರೆ 4 ಪಾಯಿಂಟು, ಆಮೇಲೆ ಹೇಳಿದ್ರು 3 ಪಾಯಿಂಟು, 2 ಪಾಯಿಂಟು. ಬಟ್ ಎಲ್ರಿಗೂ 5 ಜನ 5 ಪಾಯಿಂಟು, 6ನೇದು ಆನ್ಸರ್ ಹೇಳಿದ್ರೆ 1 ಪಾಯಿಂಟು, 1 ಪಾಯಿಂಟ್ ಹಂಗೆ ಬರ್ತಾ ಇರುತ್ತವೆ. ಸೊ ಇದು ನಮ್ಮ ಬೈಬಲ್ ಕ್ಯೂಸ್, ಇದೊಂದು ಟ್ರೈ ಮಾಡೋಣ. ಓಕೆ, ಟ್ರೈ ಏನು ಮಾಡಿಲ್ಲಪ್ಪ ಅಂತ ಹೇಳೋದಕ್ಕಿಂತ ಏನಾದರೂ ಒಂದು ನಾವು ಹೊಸದಾಗಿ ಟ್ರೈ ಮಾಡಿದ್ರೆ, ಸೊ ಇದರಲ್ಲಿ ನಾವು ಸಮ್ಥಿಂಗ್ ವಿ ಕ್ಯಾನ್ ಡೂ ಸಮ್ಥಿಂಗ್. ಓಕೆ, ಸೊ ಇದಕ್ಕೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಫಸ್ಟ್ ಥಿಂಗ್, ಈ ಆನ್ಸರ್ ನೋಡುವಾಗ, ಆನ್ಸರ್ ಹುಡುಕುವಾಗ ನೀವು ಬೈಬಲಲ್ಲಿ ಮಾತ್ರನೇ ನೋಡಬೇಕು, ಬೈಬಲಲ್ಲಿ ಮಾತ್ರನೇ ನೋಡಿ ಹುಡುಕ್ಬೇಕು, ಇದೇ ಒಂದು ರೂಲ್ಸು. ಸೊ ಇದು ನಾನು ನೋಡೋಕ್ಕಾಗಲ್ಲ, ನೀವು ಬೈಬಲಲ್ಲಿ ಓದಿದ್ದೀರಾ ಇಲ್ಲ ಇದು ಮೊಬೈಲಲ್ಲಿ ಹುಡುಕಿದ್ದೀರಾ ನನಗೆ ಗೊತ್ತಿಲ್ಲ. ಬಟ್ ನಿಮ್ಗಾಗಿ, ನಿಮಗೂ ದೇವರಿಗೂ, ಬಿಟ್ವೀನ್ ಯು ಆ್ಯಂಡ್ ಗಾಡ್. ಸೊ ನೀವು ದೇವರಿಗೆ ಏನದು ಸತ್ಯಸಂಧರಾಗಿರಬೇಕು.
ಅಷ್ಟೇ. ಸೊ ಸೆಕೆಂಡ್ ಪಾಯಿಂಟ್, ನಿಮ್ಮ ಆನ್ಸರು ನನಗೆ ಪರ್ಸ್ನಲಾಗಿ ವಾಟ್ಸಪ್ಪಲ್ಲಿ ಕಳಿಸ್ಬೋದು, ಇಲ್ಲಾಂದರೆ ಫೇಸ್ಬುಕ್ ಐ ಡಿ ಇದೆ, ಫೇಸ್ಬುಕ್ಕಲ್ಲಿ ಕಳಿಸ್ಬೋದು. ಇದರಲ್ಲಿ ಇನ್ಬಾಕ್ಸಲ್ಲಿ ಕಳಿಸಬಾರದು, ಯಾಕೆಂದರೆ ನೀವು ಒಂದು ಆನ್ಸರ್ ಹೇಳಿದ್ರೆ ಕೆಳಗೆ ಇರೋರು ಬೇರೆಯವರು ಅದನ್ನು ನೋಡಿ ನೋಡಿ ಹೇಳೋದಕ್ಕೆ ಚಾನ್ಸಸ್ ಇದೆ. ಸೊ ಇದರಲ್ಲಿ ಹೇಳಬಾರ್ದು. ವಾಟ್ಸಪ್ಪು ಇಲ್ಲಾಂದರೆ ಫೇಸ್ಬುಕ್ಕು, ವಾಟ್ಸಪ್ಪಲ್ಲಿ ನಮಗೆ ನಂಬರ್ ಕಾಣಿಸೋದಕ್ಕೆ ಇಷ್ಟ ಇಲ್ಲ ಅಂದರೆ ಫೇಸ್ಬುಕ್ಕಲ್ಲಿ ನೀವು ಆನ್ಸರ್ ಹೇಳ್ಬೋದು. ಥರ್ಡ್ ಒನ್, ನಿಮ್ಮ ಇದು ಟೈಮಿಂಗ್ಸು ಇದರಲ್ಲಿ ಆಗಬೇಕು. ನೀವು ಇದು ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ನೀವು ಆನ್ಸರ್ ಹೇಳಿದ್ದೀರಾ, ಓಕೆ, ಬಟ್ ಅದರಲ್ಲಿ ಟೈಮಿಂಗ್ಸು ಯಾವ ಟೈಮಲ್ಲಿ ನೀವು ಆನ್ಸರ್ ಹೇಳಿದ್ದೀರಾ, ಈ ವಾಟ್ಸಪ್ಪಲ್ಲಿ ಆನ್ಸರ್ ಹೇಳಿದ್ದೀರಾ ಆ ಆನ್ಸರ್ ಹೇಳಿಬಿಟ್ಟು ಇದರಲ್ಲಿ ಟೈಮ್ ಮೆನ್ಷನ್ ಮಾಡಬೇಕು. ಯಾಕೆಂದರೆ ಕೆಳಗೆ ಇರೋರು ನೋಡ್ತಾರೆ, ಅಪ್ಪ ಯಾರು ಹೇಳಲಿಲ್ಲ ನಾನೇ ಫಸ್ಟೇ ಹೇಳಿರೋದು ಅಂದ್ಕೊಂಡು ಹೇಳುವಾಗ ಅವ್ರಿಗೆ 3 ಪಾಯಿಂಟ್ ಹೋಗುತ್ತೆ, ಏನಿದು ನಾನಲ್ವ ಫಸ್ಟ್ ಹೇಳಿದ್ದೀನಿ ಮತ್ತು ನನಗೆ 3 ಪಾಯಿಂಟ್ ಬಂದಿದೆ, ಆ ಒಂದು ನೆನಪು ಬರಬಾರ್ದಲ್ವಾ. ಸೊ ಫಸ್ಟು ಸೆಕೆಂಡು ಥರ್ಡು ಹೇಗೆ ಅಂದರೆ, ನೀವು ವಾಟ್ಸಪ್ ಇದು ಯೂಟ್ಯೂಬಲ್ಲಿ ಇನ್ಬಾಕ್ಸ್ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ನೀವು ಟೈಮ್ ಮೆನ್ಷನ್ ಮಾಡಬೇಕು, ಈ ಟೈಮಲ್ಲಿ ನಾನು ವಾಟ್ಸಪ್ಪಲ್ಲಿ ಆನ್ಸರ್ ಹೇಳಿದ್ದೀನಿ ಅಂತ ಒಂದು ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದು ಅರ್ಥ ಆಗಿರುತ್ತೆ. ಲಾಸ್ಟ್ ಪಾಯಿಂಟ್, ತಪ್ಪಾಗಿ ನೀವು ಆನ್ಸರ್ ಹೇಳಿದ್ರೆ, ಇದು ಸರಿಯಾಗಿ ಆನ್ಸರ್ ಹೇಳುವಾಗ ಎಷ್ಟು ಪಾಯಿಂಟ್ ಬರುತ್ತೋ ಆ ಪಾಯಿಂಟು ಮೈನಸ್ ಆಗುತ್ತೆ. ಅರ್ಥ ಆಯಿತು ಅಲ್ವಾ? ಸೊ ಫಸ್ಟ್ ಒನ್, ಆನ್ಸರು ಇದರಲ್ಲಿ ಹುಡುಕ್ಬಾರ್ದು, ಮೊಬೈಲಲ್ಲಿ ಹುಡುಕ್ಬಾರ್ದು. ಸೆಕೆಂಡ್ ಥಿಂಗ್, ಆನ್ಸರು ವಾಟ್ಸಪ್ಪಲ್ಲಿ ಇಲ್ಲಾಂದರೆ ಫೇಸ್ಬುಕ್ಕಲ್ಲಿ ಕಳಿಸ್ಬೇಕು. ಸೊ ಆ ಕಳಿಸಿದ ಆ ಟೈಮು ಇದು ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಬೇಕು. ಥರ್ಡ್ ಒನ್ ಮೈನಸ್ ಪಾಯಿಂಟ್ ಇದೆ, ತಪ್ಪಾಗಿ ಆನ್ಸರ್ ಹೇಳಿದೆ ಆ ಮೈನಸ್ ಪಾಯಿಂಟ್, ಫಸ್ಟ್ ಯಾರು ತಪ್ಪು ಹೇಳ್ತಾರೋ ಅವ್ರಿಗೆ 5 ಪಾಯಿಂಟ್ ಮೈನಸ್ ಆಗುತ್ತೆ, ಸೆಕೆಂಡ್ ಹೇಳೋರಿಗೆ 3 ಪಾಯಿಂಟ್, 4 ಪಾಯಿಂಟ್, ಸೊ ಆ ಥರ ಮೈನಸ್ ಆಗುತ್ತೆ. ಸೊ ಆನ್ಸರ್ ಹೇಳುವಾಗ ಅಡ್ರೆಸ್ಸನ್ನು ಹೇಳಬೇಕು, ಕ್ವಶ್ಚಿನ್ ಆನ್ಸರು ಯಾವ ಅಡ್ರೆಸ್ಸಲ್ಲಿ ಎಲ್ಲಿ ಇದೆ ಅಂತ ಅದನ್ನು ಆಗಬೇಕು. ಓಕೆ, ಸೊ ನಮ್ಮ ಗ್ರೂಪಲ್ಲಿ ಫಸ್ಟ್ ಕ್ವಶ್ಚಿನ್, ಹೆಚ್ ಕೆ ಎಲ್ಅನ್ನು ಯಾವ ರೋಗದಲ್ಲಿ ಬಿದ್ದಿದನು? ಸೊ ಇನ್ನೊಂದು ಸರಿ ಹೇಳ್ತೀನಿ, ಹೆಚ್ ಕೆ ಎಲ್ಅನ್ನು ಯಾವ ರೋಗದಲ್ಲಿ ಬಿದ್ದಿದನು? ಸೊ ಈ ಇದುವೇ ಫಸ್ಟ್ ಕ್ವಶ್ಚಿನ್. ಈ ಕ್ವಶ್ಚಿನ್ ಆನ್ಸರ್ ಹೇಗೆ ಹೇಳಬೇಕು ಅಂತ ಗೊತ್ತಲ್ವಾ? ಸೊ ಅದನ್ನು ಆ ರೀತಿಯಲ್ಲೇ ಆ ಪ್ರೊಟೋಕಾಲ್ಸ್ ಫಾಲೋ ಮಾಡಿರಿ. ಓಕೆ, ಗಾಡ್ ಬ್ಲೆಸ್ ಯು.